ಕೇಂದ್ರ ಸರ್ಕಾರದ ಕಾರ್ಮಿಕರ ವಿರೋಧ ನೀತಿ ಖಂಡಿಸಿ ಅಥಣಿ ಪಟ್ಟಣದಲ್ಲಿ ಕೆಲ ಹೊತ್ತು ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ವಿವಿಧ ಸಂಘಟನೆಯ ಕಾರ್ಮಿಕರು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧ ನೀತಿ ಖಂಡಿಸಿ ಅಥಣಿ ಪಟ್ಟಣದಲ್ಲಿ ಸಂಕೇಶ್ವರ ಜೀವರ್ಗಿ ರಾಜ್ಯ ಹೆದ್ದಾರಿ ತಡೆದು ವಿವಿಧ ಸಂಘಟನೆಯ ಕಾರ್ಮಿಕರು ಕೇಂದ್ರ ಸರ್ಕಾರದ ವಿರುದ್ಧ ಮನವಿ ಸಲ್ಲಿಸಿದರು. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ವಿವಿಧ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳಾ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೆಲ ಹೊತ್ತು ಅಂಬೇಡ್ಕರ್ ಸರ್ಕಲ್ನಲ್ಲಿ ಸುಡುವ ಕಡು ಬಿಸಿಲಿನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸ್ಟ್ರೈಕಿಗೆ ಬಂದು ಕೊಟ್ಟಿದ್ದೇವೆ ರೀ. ಆದ್ರೆ ನಮ್ಮ ಹೋರಾಟಗಳನ್ನ ನಮ್ಮ ಘನ ಸರ್ಕಾರ ಈಡೇರಿಸಿತ್ತು ಅಂತ ಆಸೆ ಇಟ್ಕೊಂಡು ನಾವು ಇವತ್ತು ಹೋಗ್ಲಾಕದೆವು. ಒಂದು ಪಕ್ಷದಲ್ಲಿ ಈ ನಮ್ಮ ಬೇಡಿಕೆಗಳು ಈಡೇರಿದಿರ್ಕ ನಾವು ಮತ್ತೆ ಹೋರಾಟಕ್ಕೆ ತಯಾರಾಗಿ ಮತ್ತೆ ಬರ್ತಿದ್ದೀವಿ. ಆ ಪ್ರಸಂಗ ಏನು ಕೇಳ್ತಾ ಇದ್ದೀವಿ ರೀ? ಕನಿಷ್ಠ ಕೂಲಿ ಕೇಳ್ತಾ ಇದ್ದೀವಿ, ನಮ್ಮ ಸಾಮಾಜಿಕ ಭದ್ರತೆ, ಕನಿಷ್ಠ ಕೂಲಿ. ನಾವು ಅಸಂಘಟಿತ ಇದೇವು ಅಂತ ನಮ್ಮ ಕೆಲವು ಅನುದಾನಗಳನ್ನ ಬಿಡೋದೆಲ್ಲ ಕಡಿತ ಮಾಡ್ಲಕ್ಕದರು. ಆ ಅನುದಾನಗಳನ್ನ ಬಿಡ್ತಾ ಕಡಿತ ಮಾಡಬಾರ್ದು. ನಮ್ಗೆ ಏನು ಅನುದಾನ ಮೊದಲಿಂದ ಬರ್ದಿತ್ತು ಅದನ್ನ ಅನುದಾನ ಮತ್ತೆ ಕೊಡ್ಬೇಕಂತ ಕೇಳ್ಕೊಳ್ತೀವಿ. ಏನು ಈ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದೆಯೋ ಅದನ್ನು ಖಂಡಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕೂಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಏನು ಒಂದು ಧೋರಣೆ ನಡೀತಾ ಇದೆ ಆ ಧೋರಣೆಯನ್ನು ಖಂಡಿಸಿ ನಮ್ಮ ರಾಜ್ಯ ಮತ್ತು ಕೇಂದ್ರ ಸಂಘಟನೆಗಳು ನೀಡಿರತಕ್ಕಂಥ ಒಂದು ಆದೇಶದ ಮೇರೆಗೆ ಅಥಣಿಯಲ್ಲಿ ಎಲ್ಲ ಸಂಘಟನೆಗಳ ಒಂದು ಮುಖಾಂತರ ಒಂದು ಅಥಣಿ ಬಂದ್ ಮಾಡುವ ಕಾರ್ಯಕ್ರಮನ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ವಿ. ಆ ಮುಷ್ಕರದ ಭಾಗವಾಗಿ ಇವತ್ತಿನ ದಿನ ಬೆಳಗ್ಗೆ 6 ರಿಂದ ಸಾಯಂಕಾಲ 4:30 ವರೆಗೆ ಒಂದು ಮುಷ್ಕರವನ್ನು ಮಾಡಿದ್ದೀವಿ. ಇನ್ನು ಮುಂದೆ